ನಮಸ್ಕಾರ, ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನು ಧನುಶ್ರೀ. ಇವತ್ತು ಬೆಳ್ಳಂಬೆಳಗ್ಗೆ ಕಂಠೀರವ ಸ್ಟೇಡಿಯಂನಲ್ಲಿ ಕ್ರೀಡಾಪಟುಗಳು ಪ್ರಾಕ್ಟೀಸ್ ಮಾಡ್ತಾ ಇದ್ರು, ಇನ್ನು ಕೆಲವರು ವಾಕಿಂಗ್ ಮಾಡ್ತಾ ಇದ್ರು. ಈ ವೇಳೆ ಬಿರುಗಾಳಿಯಂತೆ ಎಂಟ್ರಿ ಕೊಟ್ಟವರು ಶ್ವೇತಾ ಎನ್ನುವ ಮಹಿಳೆ. ಮುಂದಕ್ಕೆ ಆಗಿದ್ದೆಲ್ಲ ಅಟ್ಟಹಾಸ, ಏನಾಯ್ತು ನೀವೇ ನೋಡಿ. ಕಂಠೀರವ ಕ್ರೀಡಾಂಗಣದಲ್ಲಿ ಕೋಚ್ ಪತ್ನಿ ಅಟ್ಟಹಾಸ, ಪೋಸ್ಟ್ ವಿಚಾರಕ್ಕೆ ಅಥ್ಲೆಟ್ ಮೇಲೆ ಕೋಚ್ ಪತ್ನಿ ಗರಂ. ಯು ಆರ್ ಅ ಬಿಗ್ ಫ್ರಾಡ್, ಇದು ನಿನಗೆ ನಿಜವಾದ ವರ್ಡ್. ನೋಡಿದ್ರಲ್ವಾ ಏನ್ ಡೈಲಾಗು, ಏನ್ ಆವಾಜು. ಇದೆಲ್ಲ ನಡೆದಿದ್ದು ಕ್ರೀಡಾಪಟುಗಳ ತರಬೇತಿ ಕೇಂದ್ರ ಕಂಠೀರವ ಸ್ಟೇಡಿಯಂನಲ್ಲಿ. ಹೀಗೆ ಬಾಯಿ ತುಂಬ ಬೈತಿರೋ ಇವರ ಹೆಸರು ಶ್ವೇತಾ, ಇನ್ನೊಬ್ಬರ ಹೆಸರು ಬಿಂದುರಾಣಿ. ಬೆಳ್ಳಂಬೆಳಗ್ಗೆ ಫ್ರೆಶ್ ಮೂಡ್ ನಲ್ಲಿದ್ದ ಜನ ಕ್ಷಣಕಾಲ ಕಕ್ಕಾಬಿಕ್ಕಿಯಾದ್ರು. ಏನ್ ನಡೀತಿದೆ ಇಲ್ಲಿ ಅಂತ ಪ್ರಶ್ನೆ ಮಾಡುವಂತಾಗಿತ್ತು. ಈ ಮಾತಿನ ಯುದ್ಧಕ್ಕೆ ಪ್ರಮುಖ ಕಾರಣ ಅಂದ್ರೆ ವಾಟ್ಸಪ್ ನಲ್ಲಿ ಹಾಕಿದ್ದ ಒಂದೇ ಒಂದು ಪೋಸ್ಟ್. ಇತ್ತೀಚೆಗೆ ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಅಥ್ಲೀಟ್ ಬಿಂದುರಾಣಿ, ಈ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಲಾಗಿತ್ತಂತೆ. ಅದರಲ್ಲಿ ಬಿಂದುರಾಣಿ ಸಾಧನೆ, ಪ್ರಶಸ್ತಿಗಳ ಬಗ್ಗೆ ಹೇಳಲಾಗಿತ್ತಂತೆ. ಅದರಲ್ಲಿ ಖೇಲ್ ರತ್ನ ಪುರಸ್ಕಾರ ಅಂತ ಹಾಕಿದ್ರಂತೆ. ಖೇಲ್ ರತ್ನ ಬಂದಿದ್ಯಾ ಅಂತ ವಾಟ್ಸಾಪ್ ನಲ್ಲಿ ಪ್ರಶ್ನೆ ಮಾಡಿದ್ದ ಕೋಚ್ ಯತೀಶ್ಗೆ ಬಿಂದುರಾಣಿ ಗಂಡ ಫೋನ್ ಮಾಡಿ ಧಮಕಿ ಹಾಕಿದ್ರಂತೆ. ನೀನ್ ಯಾವನ್ ಕೇಳಕ್ಕೆ, ನಿನಗೇನ್ ಸಂಬಂಧ ಇದು? ಹಸ್ಬೆಂಡ್ ಸ್ಪೋರ್ಟ್ಸ್ ಅವರೇ ಅಲ್ಲ, ಅವರು ಸ್ಪೋರ್ಟ್ಸ್ ಅಲ್ಲ, ಕೋಚು ಅಲ್ಲ, ಏನು ಅಲ್ಲ. ಅವ್ರು ಫೋನ್ ಮಾಡಕ್ ಅಧಿಕಾರ ಇಲ್ಲವೂ ಇಲ್ಲ. ಗಲಾಟೆ ಬಗ್ಗೆ ಮಾತನಾಡಿದ ಅಥ್ಲೀಟ್ ಬಿಂದುರಾಣಿ, ನನ್ನ ಮೇಲೆ ಮಾಡಿರುವ ಆರೋಪಗಳಿಗೆ ನಾನು ಉತ್ತರ ಕೊಡಬೇಕಾದ ಸ್ಥಳದಲ್ಲಿ ಉತ್ತರಿಸುತ್ತೇನೆ, ಆದರೆ ಕೋಚ್ ಪತ್ನಿ ಶ್ವೇತಾ ನನ್ನ ಮೇಲೆ ಗಲಾಟೆ ಮಾಡುವುದಕ್ಕೆ ಕಾರಣವೇ ಇರಲಿಲ್ಲ ಎಂದಿದ್ದಾರೆ. ಇನ್ನು ಅಥ್ಲೆಟಿಕ್ಸ್ ಅಸೋಸಿಯೇಷನ್ಗೆ ದೂರು ನೀಡುವ ಬಗ್ಗೆಯೂ ಮಾತನಾಡಿದ್ದಾರೆ. ಒಂದು ಶೋಗೆ ತಪ್ಪು ಮಾಹಿತಿ ಕೊಟ್ಟಿದ್ದೀನಿ ಅಂತ ಹೇಳಿ ಬಂದ್ಬಿಟ್ಟು ಅವ್ರು ನನ್ನ ಮೇಲೆ ಅಲಿಗೇಷನ್ ಮಾಡ್ತಾರೆ. ಸೊ ಇವತ್ತು ಬೆಳಗ್ಗೆ ಬಂದ್ಬಿಟ್ಟು ನನ್ನ ಪಾಡ ನನ್ನ ಮಕ್ಳಿಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದೆ, ಬಟ್ ಬಂದಿದ್ದ ಕೂಡಲೇ ಇವರು ಬಂದು ಇಲ್ಲಿ ಕೂಗಾಡಿ ಹಾರಾಡಿ ನೀನು ತಪ್ಪು ಹೇಳಿದ್ಯಾ, ನೀನು ತಪ್ಪು ಮಾಹಿತಿ ಕೊಟ್ಟಿದ್ಯಾ, ನೀನು ಸುಳ್ಳು ಹೇಳಿದ್ಯಾ ಅಂತ ಎಲ್ಲ ಹೇಳಿಬಿಟ್ಟು ಅಲಿಗೇಷನ್ ಮಾಡ್ತಾರೆ ಸರ್. ಬಿಂದುರಾಣಿ ಹಾಗೂ ನಾನು ಮೊದಲಿನಿಂದಲೂ ಒಟ್ಟಿಗೆ ಅಭ್ಯಾಸ ಮಾಡಿದ್ದು, ಪರಿಚಯ ಇದ್ದ ಕಾರಣ ಏರು ಧ್ವನಿಯಲ್ಲಿ ಮಾತನಾಡಿದೆ. ಒಂದು ವೇಳೆ ಬಿಂದುರಾಣಿ ಕಾನೂನಾತ್ಮಕವಾಗಿ ಕ್ರಮಕ್ಕೆ ಮುಂದಾದ್ರೆ ನಾನು ಕೂಡ ಕಾನೂನಾತ್ಮಕವಾಗಿ ಹೋಗಲು ರೆಡಿ ಎಂದಿದ್ದಾರೆ ಶ್ವೇತಾ. ಈ ಘಟನೆ ನಡೆಯಕ್ಕಿಂತ ಮುಂಚೆ ಬೆಳಗ್ಗೆ 5:30ಗೆ ಫೇಸ್ ಟು ಫೇಸ್ ಸಮಾಧಾನವಾಗಿ ಮಾತಾಡಿದ್ರೆ, ನೀನು ಅಲ್ಲಿ ಯಾಕೆ ಕೇಳ್ತೀಯಾ, ಗ್ರೂಪ್ ಅಲ್ಲಿ ಮೆಸೇಜ್ ಮುಚ್ಕೊಂಡಿರೋದಲ್ವಾ, ಸರಿ ಇರಲ್ಲ ನಿನ್ಗೆ, ನನ್ನ ಹಿಂದೆ ದೊಡ್ಡ ದೊಡ್ಡವರಿದ್ದಾರೆ ಇನ್ವಾಲ್ವ್, ಎಲ್ಲರೂ ಇಳಿಸ್ತೀನಿ ಅಂತ ಹೇಳಿ. ಕೋಚ್ ಪತ್ನಿ ಶ್ವೇತಾ ಮತ್ತು ಅಥ್ಲೀಟ್ ಬಿಂದುರಾಣಿ ನಡುವಿನ ಈ ವಾಕ್ ವಾರ್ ಮತ್ತು ಚಪ್ಪಲಿ ಪ್ರದರ್ಶನಕ್ಕೆ ಅದೊಂದು ವಿಡಿಯೋ ಪೋಸ್ಟ್ ಎನ್ನಲಾಗಿದೆ. ಆದರೆ ತನ್ನ ಸಾಧನೆ ಬಗ್ಗೆ ಹೇಳುವಾಗ ಸುಳ್ಳು ಹೇಳಿದ್ರೆ ಸಂಬಂಧಪಟ್ಟವರಿಗೆ ದೂರನ್ನ ನೀಡಬೇಕು, ಅದನ್ನ ಬಿಟ್ಟು ಹೀಗೆಲ್ಲ ಮಾಡೋದು ಸರಿಯಲ್ಲ ಎನ್ನಿಸುತ್ತದೆ. ಅಥವಾ ಕಾರಣ ಮಾತ್ರ ಪೋಸ್ಟ್ ಅಲ್ಲ ಅನ್ನೋ ಅನುಮಾನ ಕೂಡ ಇಲ್ಲಿ ಬರ್ತಾ ಇದೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18, ಬೆಂಗಳೂರು.